हेलो फ्रेंड्स, वेलकम टू बेळकु टीवी चैनल। बेळकु टीवी चैनल गे नीवु सब्सक्राइब आगिल्ल सब्सक्राइब आगि लाइक माडि मत्ते निम्म फ्रेंड्स कूड शेर माडि पक्कदल्लिरो बेल ऐकान प्रेस माडि ना माडो प्रतियोंदु वीडियो नोटिफिकेशन निमगे फस्ट बंद तलुपुत्ते। इदु इवत्तिन विजयवाणि कन्नड न्यूस पेपर 10th मार्च 2022 गुरुवार। मोदलनेदागि मुंजाने मात्तु, मक्कळिगे वस्तुगळ बेलेगिंत मौल्यवन्नु तिळिसुव मूलक केवल हणवोंदे संतोषक्के कारणवल्ल एंबुदन्नु मनदट्टु माडिसबेकु। इद हेड्लैन्स्, ತಪ್ಪಾಗಿದೆ ಕ್ಷಮಿಸಿ ಎಂದ ಕುವೆಂಪು ವಿವಿ ವಿಸಿ ವೀರಭದ್ರಪ್ಪ, ಕುಲಪತಿ ಬಹಿರಂಗ ತಪ್ಪೊಪ್ಪಿಗೆ, ಕುಲಪತಿ ವಿವಾದಾಸ್ಪದ ತೀರ್ಮಾನಗಳು, ವಿವಾದಾಸ್ಪದ ನಿರ್ಣಯ ವಾಪಸ್, ಪ್ರತಿಧ್ವನಿಸಿದ ವಿಜಯವಾಣಿ ವರದಿ, ಬೀಳು ಭೂಮಿ ತಿದ್ದುಪಡಿಗೆ ಕಾಲಾವಕಾಶ, ಯಾರಿಗೆ ಪಂಚರಾಜ್ಯ, ಇಂದು ಮತದಾರ ಪ್ರಭುವಿನ ಜನಾದೇಶ, ಲೋಕಸಭೆ ಮಹಾಸಮರಕ್ಕೆ ನಿರ್ಣಾಯಕ, ಇಂದು ಪಂಚರಾಜ್ಯ ಫಲಿತಾಂಶ, ಉತ್ತರ ಪ್ರದೇಶ, ಪಂಜಾಬ್, ಗೋವಾ, ಉತ್ತರಾಖಂಡ, ಮಣಿಪುರ ಇಲ್ಲೆಲ್ಲ ಎಲೆಕ್ಷನ್ದು ರಿಸಲ್ಟ್ ಇದೆ। ಬೆಳಗ್ಗೆ 8ಕ್ಕೆ ಮತ ಎಣಿಕೆ ಶುರು, ಮಧ್ಯಾಹ್ನ 12ಕ್ಕೆ ಫಲಿತಾಂಶದ ಸ್ಪಷ್ಟ ಚಿತ್ರಣ, ಜಿಎಸ್ಟಿ ಸೆಸ್ ಅವಧಿ ವಿಸ್ತರಣೆ, ಚಿನ್ನ 427, ಬೆಳ್ಳಿ 710 ರು ತುಟ್ಟಿ, ಎಲ್ಐಸಿ ಐಪಿಒಗೆ ಹಸ್ತು, ಸ್ಮೋಕಿಂಗ್ ಬಿಡಲು ಸ್ಟಾರ್ಟ್ ಮಾಡಿ, ವಿಜಯವಾಣಿ ದಿಗ್ವಿಜಯ ಕ್ಲಬ್ ಹೌಸ್ ಸಂವಾದ, ಸಚಿವರು ಶಾಸಕರು ಅಧಿಕಾರಿಗಳ ಗೈರು, ಇದೇನು ಬೀಗರ ಮನೆಯ ಹಿಂದ ಸಭಾಪತಿ, ಸದನದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಸಚಿವರ ನಡೆಗೆ ಹೊರಟ್ಟಿ ಆಕ್ಷೇಪ, ಕಲಾಪದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಕಲಹ, ಸ್ಥಿತಿವಂತ ಶಾಸಕರೇ ವೇತನ ವಾಪಸ್ಸು ಮಾಡಿ, ಅನ್ಯ ಇಲಾಖೆಗೆ ಎರವಲು ಸೇವೆ ವಾಪಸ್, ಇಂಗ್ಲಿಷ್ನಲ್ಲಿ ಆದೇಶ ಆಕ್ರೋಶ, ಸರ್ಕಾರದ ವಿರುದ್ಧ ಸಮರ ಕೈಪಾಠ, ಖಾಸಗಿ ಅಭ್ಯರ್ಥಿಗಳ ನೋಂದಣಿಗೆ ಅವಕಾಶ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಹಾಯವಾಣಿ, ದೇಶದ ಮೊದಲ ರೇಟಿಂಗ್ ವಾಟರ್ ಹೀಟರ್ ಹೆಗ್ಗಳಿಕೆ, ಕಡಿಮೆ ಇಂಧನದಲ್ಲಿ ಕಾರ್ಯನಿರ್ವಹಣೆ, ಸುದರ್ಶನ್ ಸೌರ ಉತ್ಪನ್ನಗಳಿಗೆ ಸ್ಟಾರ್ ರೇಟಿಂಗ್, ಹಿಂದುಳಿದ ವರ್ಗಗಳಿಗೆ ಮೀಸಲು ವಿಶೇಷ ಮೇಲ್ಮನವಿಗೆ ಒಲವು, ಕಾರ್ಮಿಕರಿಗೆ ಜಾಗೃತಿ ಸಪ್ತಾಹ, ರಷ್ಯಾ ಯುಕ್ರೇನ್ ಸಮರ, ಬುಚಾರೆಸ್ಟ್ನಿಂದ ಕೊನೆ ವಿಮಾನ, ಪ್ರಜೆಗಳ ಹಿತ ಕಾಪಾಡಿದ ಸರ್ಕಾರ, ಆಪರೇಷನ್ ಗಂಗಾ ಯಶಸ್ವಿ, ಧನ್ಯವಾದ ಹೇಳಿದ ಬಾಂಗ್ಲಾ ಪ್ರಧಾನಿ, ನ್ಯಾಟೋ ಆಸೆ ಕೈಬಿಟ್ಟ ಯುಕ್ರೇನ್, ರಷ್ಯಾ ಜೊತೆ ಸಂಧಾನಕ್ಕೆ ಸಿದ್ಧ, ಗಡಿಯಲ್ಲಿ ನ್ಯಾಟೋ ಪಡೆ ವಿರುದ್ಧ ವ್ಯಕ್ತಪಡಿಸಿದ ರಷ್ಯಾ, ಯುಕ್ರೇನ್ ಬಿಕ್ಕಟ್ಟು, ಆರ್ಥಿಕ ಇಕ್ಕಟ್ಟು, ಧಾನ್ಯ ದಾಸ್ತಾನು ರಕ್ಷಣೆಯಾದೀತೆ, ಯುಕ್ರೇನ್ನಿಂದ ಬಂದವರಿಗೆ ವೈದ್ಯ ಶಿಕ್ಷಣ ಪ್ರವೇಶ ಕೋರೆ, ಪಾಕ್ ಪ್ರಚೋದನೆಗೆ ಪ್ರಬಲ ಪ್ರತಿಕ್ರಿಯೆ, ಕೇಂದ್ರ ಸರ್ಕಾರದ ಹೆಚ್ಚುವರಿ ಭೂಮಿ ಮಾರಾಟ, ರಾಷ್ಟ್ರೀಯ ಭೂ ಮಾರಾಟ ನಿಗಮಕ್ಕೆ ಅನುಮೋದನೆ, ಸಂಪುಟ ಸಭೆಯಲ್ಲಿ ನಿರ್ಧಾರ, ಅಸ್ಸಾಂ ಸ್ಥಳೀಯ ಸಂಸ್ಥೆ ಬಿಜೆಪಿ ತೆಕ್ಕೆಗೆ, ವಾರಣಾಸಿ ಅಧಿಕಾರಿ ಅಮಾನತ್ತು, ವೈದ್ಯನ ಆಯುರ್ವೇದದಿಂದ ಉತ್ಕೃಷ್ಟ ಉತ್ಪನ್ನ ಬಿಡುಗಡೆ, ಸಮಸ್ಯೆಗೆ ಮೀರಿ ಸಕ್ಕಿ ಪರಿಹಾರ, ಮಗ ನಿಂದಿಸಿದ್ದಕ್ಕೆ ತಂದೆ ಆತ್ಮಹತ್ಯೆ, ಅಪ್ಪನ ಆತ್ಮಹತ್ಯೆ ವಿಷಯ ತಿಳಿದು ಪುತ್ರನು ಸಾವಿಗೆ ಶರಣು, ಟೆಂಡರ್ ನೋಟಿಫಿಕೇಶನ್ಸ್ ಇದೆ। ಸಾಮರ್ಥ್ಯ ಇಲ್ಲದಿದ್ದರೂ ಕಂದಾಯ ವಿಭಾಗಕ್ಕೆ ಹೊರೆ, ಮಾಸಾಂತ್ಯದಲ್ಲಿ ಪಾಲಿಕೆ ಬಜೆಟ್ ಸಾಧ್ಯತೆ, ಆಸ್ತಿ ತೆರಿಗೆ ಸಂಗ್ರಹ ಹೆಚ್ಚಳ ಗುರಿ ವಿಫಲ, 2 ವರ್ಷದಲ್ಲಿ 3 ಲಕ್ಷ ಬಿ ಖಾತೆ ಹೇರಿಕೆ, ಮಿಟ್ಟಗಾನಹಳ್ಳಿಯಲ್ಲಿ ಕಸ ಸಂಸ್ಕರಣೆಗೆ ಒಪ್ಪಿಗೆ, ಅರ್ಜಿ ಸಲ್ಲಿಸಿದ 2 ವರ್ಷದ ಬಳಿಕ ಅನುಮತಿ, ದೇಶೀಯ ಖಾದ್ಯ ಬಳಕೆಗೆ ನಿರ್ಮಲ ಸಲಹೆ, ಯುದ್ಧದ ಹಿನ್ನೆಲೆಯಲ್ಲಿ ಕೊರತೆ ಹೆಚ್ಚಳ, ಅಡುಗೆ ಅನಿಲ ಆಮದಿಗೆ ಕ್ರಮ, ಬಾಲಕಿಗೆ ಕಿರುಕುಳ ನೀಡಿದ್ದವನಿಗೆ 45 ವರ್ಷ ಜೈಲು, ಸಿದ್ದಲಿಂಗೇಶ್ವರ ಸ್ವಾಮಿ ರಥೋತ್ಸವ ಕುಣಿಗಲ್ ತಾಲೂಕು, ರಕ್ಷಣೆ ಕೊಡುವಂತೆ ತಮಿಳುನಾಡು ಸಚಿವರ ಪುತ್ರಿ ಮನವಿ, ಕೆಎಸ್ಎಲ್ಎಸ್ಎ ಮನವಿ ಕುರಿತು ನಿರ್ಧಾರ ತಿಳಿಸಿ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ, ಸುದಿನ ಸುಧಾಮಂಗಳ ಮಹೋತ್ಸವದ ಸಂಭ್ರಮ, ಶುಭ ದಿನ ಅನ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಕೂಡ ಇದೆ, ಕ್ಲಾಸಿಪುರಲ್ಲಿ ಜಾಬ್ಸ್ ಕೂಡ ಇರುತ್ತೆ ನೋಡಿ, ಯುವ ಬರಹಗಾರರಿಗೆ ತಾಳ್ಮೆ ಬೇಕು, ಪಂಕಜ ಅಭಿಪ್ರಾಯ, ಸರೋಜಾ ದೇವಿ ಸಾಹಿತ್ಯ ದತ್ತಿ ಪ್ರಶಸ್ತಿ ಪ್ರದಾನ, ತಮಿಳುನಾಡು ಸಿಎಂ ಉದ್ಘಾಟನೆ, ಹಸಿರು ಸುಸ್ಥಿರ ಪರಿಸರ ಯೋಜನೆ, ಗಣಿ ಪ್ರದೇಶದಲ್ಲಿ ರಾಮ್ಕೋ ಇಕೋ ಪಾರ್ಕ್, ಬೀಡು ಭೂಮಿ ತಿದ್ದುಪಡಿಗೆ ಕಾಲಾವಕಾಶ, ಅಡ್ವರ್ಟೈಸ್ಮೆಂಟ್ ಇದೆ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸಂಶಯ, ಅಂದಾಜು ವೆಚ್ಚ ಹೆಚ್ಚಳಕ್ಕೆ ಅಸಮಾಧಾನ, ಗುತ್ತಿಗೆದಾರರ ಜೇಬು ತುಂಬಿಸುತ್ತಿದೆಯೇ ಎತ್ತಿನ ಹೊಳೆ, ಮೇಕೆದಾಟಲು ತಮಿಳುನಾಡಿನ ಕೈ ಹಿಡಿಯಬೇಕಿಲ್ಲ, ಉಪನಗರ ರೈಲ್ವೆಗೆ ಶೀಘ್ರ ಅಡಿಗಲ್ಲು, ಸೋಮಣ್ಣ ಭರವಸೆ, ಶಿಲಾನ್ಯಾಸಕ್ಕೆ ಪ್ರಧಾನಿ ಕರೆಸಲು ಸಿಎಂ ಚಿಂತನೆ,
ಶೇಖಾವತ್ ಹೇಳಿಕೆ ಆಘಾತ ತಂದಿದೆ. ರಾಜ್ಯದ 6 ಕಡೆ ಎಆರ್ಟಿಒ ಕಚೇರಿ. ವಾಹನ ಸಂಚಾರಕ್ಕೆ ಮೈಸೂರು ರಸ್ತೆ ಮುಕ್ತ. ಟೇಕಲ್ನಲ್ಲಿ ರೈಲಿಗೆ ಸಿಲುಕಿ ಪ್ರಯಾಣಿಕ ಸಾವು. 4 ಲಕ್ಷ ಮಹಿಳೆಯರಿಗೆ ಉದ್ಯೋಗ ನೀಡಿಕೆ. ನೇಮಕ ಅಂತಿಮ ಪಟ್ಟಿ ಯಥಾಸ್ಥಿತಿ. 1998ನೇ ಸಾಲಿನ ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಹಗರಣ. 4ವರನ್ನು ಬಂಧಿಸಿದ ಯಶವಂತಪುರ ಪೊಲೀಸರು. 3 ಕೋಟಿಗೂ ಅಧಿಕ ವ್ಯವಹಾರ. ಸಿಬ್ಬಂದಿಯಿಂದಲೇ ಮಣ್ಣಪುರಂ ಸಂಸ್ಥೆಗೆ ವಂಚನೆ. 2 ಕೆಜಿ 614 ಗ್ರಾಂ ಚಿನ್ನಾಭರಣ ದೋಖ. ನಮಸ್ತೆ ಬೆಂಗಳೂರು. ಮಾತು ಮಾಣಿಕ್ಯ. ನಾವು ಎಷ್ಟು ಕಲಿತಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಕಲಿತಿದ್ದು ನಮಗೆಷ್ಟು ಒಳ್ಳೆಯದನ್ನು ಮಾಡಿದೆ ಎನ್ನುವುದು ಮುಖ್ಯ. ಮಾದರಿ ರಾಜ್ಯವನ್ನಾಗಿ ಮಾಡುವ ಕನಸು. ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಪೊಯಿಸ್ನಿಂದ ಎಲೆಕ್ಟ್ರಿಕಲ್ ಸ್ಕೂಟರ್ ಬಿಡುಗಡೆ. ಮೆಟ್ರೋ ನಿಲ್ದಾಣಗಳಲ್ಲಿ ಮಳಿಗೆ. ಕಾಫಿ, ತಿಂಡಿ, ಸಲೂನ್, ಪುಸ್ತಕ ಮಾರಾಟಕ್ಕೆ ಅವಕಾಶ. ವಾರ್ಷಿಕ 11 ಕೋಟಿ ರು ಆದಾಯ ಸಂಗ್ರಹ. ಮಹಾಬೋಧಿ ಸೊಸೈಟಿ ಕಾರ್ಯ ಶ್ಲಾಘನೀಯ. ಮಾಜಿ ಕಾರ್ಪೊರೇಟರ್ ಮೇಲೆ ಕೊಲೆ ಆರೋಪ. ಸುಖಸಾಗರ್ ಹೋಟೆಲ್ನಲ್ಲಿ ಬೆಂಕಿ. ಎಸಿ ತಂತಿಯಲ್ಲಿ ಶಾರ್ಟ್ ಸರ್ಕ್ಯೂಟ್. ಯಾರಿಗೆ ಒಲಿಯಲಿದೆ ಪಂಚರಾಜ್ಯ? ಕುತೂಹಲ ಕೆರಳಿಸಿರುವ ಫಲಿತಾಂಶ. ಜಿಲ್ಲಾಧಿಕಾರಿಗಳ ಜೊತೆ ಸಂವಾದ. ಕಟ್ಟುನಿಟ್ಟಾಗಿ ನೇಮಕಾತಿ ಪರೀಕ್ಷೆ ನಡೆಸಲು ಸಚಿವರ ಸೂಚನೆ. ಕುಲಪತಿ ಬಹಿರಂಗ ತಪ್ಪೊಪ್ಪಿಗೆ. ಬರೋಡಾ ಎಂಎಸ್ಎಂಇ ಉತ್ಸವ. ಸ್ಕ್ರೂ ಡ್ರೈವರ್ನಿಂದ ಬೀಗ ಮುರಿದು ಕಳವು. 228 ಗ್ರಾಂ ಆಭರಣ ವಶ. ಗೋವಾದಲ್ಲಿ ಅನಾವರಣ. ಭಾರತೀಯ ಗ್ರಾಹಕರಿಗಾಗಿ ವಿಶೇಷ ವಿನ್ಯಾಸ. ಸ್ಕೋಡಾ ಸ್ಲೇವಿಯ ಕಾರು ಮಾರುಕಟ್ಟೆಗೆ. ಟೆಂಡರ್ ನೋಟಿಫಿಕೇಶನ್ಸ್ ಇದೆ. ಕಾಂಪೌಂಡ್ ಹಾರಿ ಕದಿಯುವ ಚಾಲಾಕಿಗಳು. ಕದ್ದ ಸಸಿ ನರ್ಸರಿಗೆ ಮಾರಾಟ. ರಾಜಧಾನಿಯಲ್ಲಿ ಸಸಿಗಳ್ಳರ ಹಾವಳಿ. ಆರೋಪಿಗಳ ಕಾಲಿಗೆ ಗುಂಡಿಕ್ಕಿ ಬಂಧನ. ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ. ಬೆಲ್ಟ್ನಿಂದ ಕುತ್ತಿಗೆ ಬಿಗಿದು ಪತ್ನಿ ಕೊಲೆ. 2ನೇ ಮಹಡಿಯಿಂದ ಬಿದ್ದು ಸಾವು. ಚಿಂತನ ಮುತ್ತಿನಂತ ಮಾತು. ಯಾವುದ್ಯಾವುದೋ ಸಂಗತಿಗಳಿಗಾಗಿ ಬದುಕನ್ನು ವ್ಯಯಿಸುವುದಕ್ಕಿಂತ ಸಾರ್ಥಕತೆ ನಮ್ಮದಾಗುವಂತೆ ಬಾಳೋಣ. ಭಾರತೀಯ ಸ್ತ್ರೀಶಕ್ತಿಯ ಮಹತ್ವ ಮನಗಾಣಬೇಕಿದೆ. ಹುಂಬೆಳಕು. ಜವಾಬ್ದಾರಿ ಅರ್ಥ ಮಾಡಿಕೊಳ್ಳಿ. ವಿಧಾನಮಂಡಲ ಅಧಿವೇಶನ ಪ್ರಜಾತಂತ್ರದ ಮೌಲ್ಯಗಳಿಗೆ ಶಕ್ತಿ ತುಂಬಬೇಕು. ಸ್ಮೋಕಿಂಗ್ ಬಿಡಲು ಸ್ಟಾರ್ಟ್ ಮಾಡಿ. ಚಟಕ್ಕೆ ಕಾರಣ ಅನೇಕ. ವಿಜಯವಾಣಿ ದಿಗ್ವಿಜಯ ಕ್ಲಬ್ ಹೌಸ್ ಸಂವಾದದಲ್ಲಿ ಎಲ್ಲ ನಡೆದಿರೋದು ಕೊಟ್ಟಿದ್ದಾರೆ. ಒಬಿಸಿ ನೇಮಕಕ್ಕೆ ಸುಪ್ರೀಂ ನಕಾರ. ಕರೋನಾ ಬಗ್ಗೆ ವೈರಾಣು ವಿಜ್ಞಾನಿಯ ಅಭಯ. 4ನೇ ಅಲೆ ಆತಂಕವಿಲ್ಲ. ಡಾಕ್ಟರ್ ಸುದರ್ಶನ ಬಲ್ಲಾಳ ಸೇರಿ 3ರಿಗೆ ಗೌಡ ಪ್ರಶಸ್ತಿ ಪ್ರದಾನ. ಕಿಡ್ನಿ ಮೇಲೆ ಇರಲಿ ಕಾಳಜಿ. ಇಂದು ವಿಶ್ವ ಕಿಡ್ನಿ ದಿನ. ಕೈವಾರ ತಾತಯ್ಯ ಜಯಂತಿ ದಿನಾಂಕ ಬದಲು. ರಾಯರ ಸ್ವರ್ಣ ರಥೋತ್ಸವ. ಗುರು ಸಾರ್ವಭೌಮರಿಗೆ ತಿರುಪತಿಯಿಂದ ಶೇಷ ವಸ್ತ್ರ ಅರ್ಪಣೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಕೆಲವೆಡೆ ಮಳೆ. ಶಾಲೆಗಳಲ್ಲಿ ಮಧ್ಯಾಹ್ನ ಬಿಸಿ ಊಟಕ್ಕೆ ಎಣ್ಣೆ ಬಿಸಿ. ಗ್ರಾಮ ದೇವತೆ ಹಬ್ಬದಲ್ಲಿ ನಂಗಾ ನಾಚ್. ನಂಬರ್ 1 ಪಟ್ಟಕ್ಕೆರೆದ ಜಡೇಜಾ. ಮಂಕಾಡಿಂಗ್ ಸಕ್ರಮ. ಹೊಸ ನಿಯಮ. ಚೆಂಡಿಗೆ ಹೆಂಜಲು ಸಂಪೂರ್ಣ ನಿಷೇಧ. ನಿಯಮಾವಳಿ ಪ್ರಕಟಿಸಿದ ಎಂಸಿಸಿ. ಭಾರತ ಲಂಕಾ ತಂಡಗಳ ಆಗಮನ. ಅಶ್ವಿನಿ ಸಿಕ್ಕಿ ರೆಡ್ಡಿ ಜೋಡಿಗೆ ಆಘಾತ. ಮಾರ್ಚ್ 30ಕ್ಕೆ ವಾರ್ನ್ ಅಂತ್ಯಕ್ರಿಯೆ. 2ನೇ ಜಯದ ನಿರೀಕ್ಷೆಯಲ್ಲಿ ಮಿಥಾಲಿ ಪಡೆ. ಇಂದು ನ್ಯೂಜಿಲೆಂಡ್ ಎದುರಾಳಿ. ಸೇಡು ತೀರಿಸಿಕೊಳ್ಳುವ ತವಕದಲ್ಲಿ ಭಾರತ. ಕ್ರಿಕೆಟ್ಗೆ ಶ್ರೀಶಾಂತ್ ವಿದಾಯ. ರಾಚೆಲ್ ಕೈಯಲ್ಲಿ ಕಂಟ್ರಿ ಮೇಡ್. ಲವ್ ಮಾಕ್ಟೇಲ್ ಹುಡುಗಿಯ ಹೊಸ ಸಿನಿಮಾ. ಸಲಾರ್ಗೆ ಪೃಥ್ವಿರಾಜ್ ಅಧಿಕೃತ ಘೋಷಣೆ ಮಾಡಿದೆ ಪ್ರಭಾಸ್. ಅಡ್ವರ್ಟೈಸ್ಮೆಂಟ್ ಇದೆ. ಇಷ್ಟು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.